ಕಾರ್ಯಕ್ರಮ ಮಾಡಿದ್ದಾರೆ. ನಾನೇನು ಬೇಡ ಅನ್ನಲ್ಲ. ಹೌದು, ರಾಜಕೀಯದಲ್ಲಿ ಸ್ವಂತ ಅಣ್ಣ ತಮ್ಮಂದರೆ ಯುದ್ಧಕ್ಕೆ ನಿಲ್ತಾರೆ, ಸ್ವಂತ ಅಣ್ಣ ತಮ್ಮಂದರೆ ಬೇರೆ ಆಗಿ ಹೋಗ್ತಾರೆ. ಹೌದು, ನಮಗೂ ಅವ್ರಿಗೂ ಭಿನ್ನಾಭಿಪ್ರಾಯ ಬಂತು, ಬಂದಿದೆ, ಎಲ್ಲರಿಗೂ ಗೊತ್ತಿದೆ. ಏಕಾಏಕಿ ಒಂದು ಸಭೆಯಲ್ಲಿ ನಾನು ಗೀಜಿಹಳ್ಳಿ ತೋಟದಲ್ಲಿ ಎಲ್ಲರಿಗೂ ಪರಿಹಾರ ಕೊಡ್ಸೋಕ್ಕೆ ಮನಗಿದ್ದೆ ಅಂತ ಅಂದರೆ, ನೀವು ನಾಟಕ ಮನಗಿದ್ದ ಅಂತೇಳಿ ಮೈಕ್ ಕಂಡು ಹೇಳೋದ ನಾನೇ ಹಾಕಿರ್ಬೇಕು ಅವ್ರ ಜೊತೆಯ. ಆಮೇಲೆ ನಾನು ಇನ್ನೂ ಪಕ್ಷನ ಬಿಟ್ಟು ಅಲ್ಲ, ಏನೂ ಇಲ್ಲ, ಇನ್ನೂ ಸ್ಟಾರ್ಟೇ ಆಗಿಲ್ಲ. ಅವತ್ತು ಜಾತ್ರೆಗಳಿದ್ದಾವೆ, ನಾನು ಬರೋಕ್ಕಾಗಲ್ಲ, ಇಲ್ಲಿ ವರ್ಷ ಜಾತ್ರೆಗಳಿದ್ದಾವೆ, ನಾನು ಬರೋಕ್ಕಾಗೋದಿಲ್ಲ ಅಂತ ಹೇಳಿ ಹೋಗಿ ನಾನು ಹೇಳಿ ಬಂದರೂ ಕೂಡ ಚಾಕ್ ಹಾಕಿ ಹೋದ, ಚೂರಿ ಹಾಕಿ ಹೋದ ಅಂತ ಇವ್ರು ಮಾತಾಡಿದರೆ ಅವ್ರ ಜೊತೆ ಏನು ನಮಗೆ ಕೆಲಸ? ಅದರಿಂದ ಭಿನ್ನಾಭಿಪ್ರಾಯ ಬಂತು. ಭಿನ್ನಾಭಿಪ್ರಾಯ ನಾನೇನು ಮಾರ್ಕೊಂಡಿಲ್ಲ. 5 ಲಕ್ಷ 5 ಕೋಟಿ ಕೊಡ್ತೀನಿ ಅಂದರು ರಾಜ್ಯಸಭಾ ಸದಸ್ಯ ಲೇಹರ್ ಸಿಂಗಿಗೆ ಓಟ್ ಹಾಕಿದೆ. ನನ್ನ ಜೀವನದಲ್ಲಿ ನಾನು ಮಾರ್ಕೊಂಡಲ್ಲ, ಯಾರಿಗೂ ಮಾನ ಮರ್ಯಾದೆ ಮಾರ್ಕೊಂಡು ಜೀವನ ಮಾಡಿಲ್ಲ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಶಿವಲಿಂಗೇಗೌಡ ಅಂದ್ರೆ ಒಂದು ಹೆಸರಿದೆ, ಶಿವಲಿಂಗೇಗೌಡ ಅಂದ್ರೆ ಒಂದು ಇದಿದೆ, ರೀತಿ ಇದ್ದೀವಿ. ನಾನು ಹೇಳ್ತೀನಿ ಯಾಕೆ ನಿಮ್ಮ ನಾವು ಆಯಿತು, ಭಿನ್ನಾಭಿಪ್ರಾಯ ಬಂತು, ಬೇರೆ ಆಗಿಬಿಟ್ಟಿದ್ದೀವಿ. ನೀವು ಬೇರೆ ಹೋಗಿದ್ದೀನಿ, ನಾವು ನಿಮ್ಮ ಪಕ್ಷ ನೀವು ಕಟ್ಕೊಂಡಿದ್ದೀರಿ. ನನಗೆಲ್ಲಿ ಜನ, ನನ್ನ ಕ್ಷೇತ್ರ ಜನ 5-6 ಸಾವಿರ ಜನ ಸೇರಿ ಇಲ್ಲ ನೀವು ಈ ಸರಿ ಕಾಂಗ್ರೆಸ್ಗೆ ಹೋಗ್ಬೇಕು, ಕಾಂಗ್ರೆಸ್ಗೆ ಹೋಗ್ಬೇಕು ಅಂತ ಕೂಗಿರೋ ನಾನು ಜನ ಏನು ಹೇಳಿದಾರೆ ಅದರಂತೆ ನಾನು ಕಾಂಗ್ರೆಸ್ ಹೋಗುವಂಥ ಕೆಲಸ ನಾನು ಮಾಡಿದ್ದೀನಿ. ಆದರೆ ನೀವು ಈ ರೀತಿ ಮಾಡ್ತಕ್ಕಂಥದ್ದು ಸುಮ್ಮನೆ ಏನೇನೋ ಹೇಳ್ತಕ್ಕಂಥದ್ದು ತರವಲ್ಲ ಅಂತಕ್ಕಂಥ ಮಾತನ್ನು ಹೇಳಿ, ನಿಮ್ಮ ಪಾಡಿ ನೀವಿರಿ, ನಮ್ಮ ಪಾಡಿ ನಾವಿರ್ತೀವಿ. ಅವೆಲ್ಲ ಸುಮ್ಮನೆ ನಿಮ್ಮದು ನಾವು ಹೇಳಕ್ಕೆ ಹೋದ್ ನೀವೇ ಅಂತ ನಾವು ಒಂದು ಹೇಳಕ್ಕೆ ಹೋದ್ರೆ ನಾನು ಹೇಳ್ತೀನಿ, ನಾಳೆ ಪ್ರೆಸ್ ಮೀಟ್ ಮಾಡಿ ಹೇಳ್ತೀನಿ. ನಾನು ಇನ್ನೂ ಇವತ್ತು ಒಂದು ಸ್ವಲ್ಪ ಐತೆ, ಅವ್ರು ಮುಗಿಸ್ಕೊಂಡು ಹೋಗಲಿ, ಮುಗಿಸ್ಕೊಂಡು ಹೋದ್ಮೇಲೆ ನಾನು ಹೇಳ್ತೀನಿ ಏನು ಯಾತಕ್ಕೆ ಏನಾಯಿತು. ಬೇಡ ನಮಗೆ, ನಿಮ್ಮ ಪಾಡಿ ನೀವೇರಿ, ನಮ್ಮ ಪಾಡಿ ನಾವಿರ್ತೀವಿ. ನಾನೇನು ಯಾರಿಗೂ ಮೋಸ ಮಾಡಿಲ್ಲ, ಇವ್ರಿಗೇನು ಪಕ್ಷದ್ರೋಹ ಮಾಡಿಲ್ಲ, ಪಾರ್ಟಿ ದ್ರೋಹ ಮಾಡಿಲ್ಲ, ಯಾರಿಗೂ ಕೆಟ್ಟ ಸುತ್ತಂದಿಲ್ಲ. ಹೊಂದಾಣಿಕೆ ಆಗಲಿಲ್ಲ, ಹೋಗಿದ್ದು ಇದೇನು ಈ ದೇಶದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಎಂತೆಂಥ ಪಾರ್ಟಿ ಬಿಟ್ಟೋಗ್ಯಾರೆ, ಯೋಚನೆ ಪಾರ್ಟಿ ಬಿಟ್ಟೋಗ್ಯಾರೆ. ಏನು ಎ ಟಿ ರಾಮಸ್ವಾಮಿಯವ್ರು ಬಿಟ್ಟೋದವ್ರೆ, ಅಲ್ಲಿ ಯಾರು ಶ್ರೀನಿವಾಸ ಗೌಡರು ಬಿಟ್ಟೋಗಿದ್ದಾರೆ, ಗುಬ್ಬಿ ವಾಸನ್ ಬಿಟ್ಟೋಗ್ತಾನೆ, ಯಾರ್ಯಾರು ಯಾವ್ಯಾವ ಪಾರ್ಟಿಲ ಬಿಟ್ಬಿಟ್ಟು ಹೋಗ್ತಿರ್ತಾರೆ ಬತ್ತಿರ್ತಾರೆ. ಅವತ್ತು 17 ಜನ ಮಂತ್ರಿ, ನಾನು ಹೋಗೋದಾದ್ರೆ ಅವತ್ತೇ ಮಂತ್ರಿ ಕೊಡೋರು ನನಗೆ. ನಾನು ಮುಂದೆ ಅಂಥ ಕೆಟ್ಟ ಕೆಲಸ ಮಾಡೋದಾದರೆ ನಾನು ಅದಲ್ಲ. ನೀವು ಬಿ ಫಾರಂ ಕೊಟ್ಟದ್ದು 5 ವರ್ಷ, 23ನೇ ತಾರೀಕು ಏಪ್ರಿಲ್ವರೆಗೂ ನಿಮ್ಮ ಋಣ ಇದೆ, ಅಲ್ಲಿವರೆಗೂ ನಾನು ರಾಜೀನಾಮೆ ಕೊಡಲ್ಲ. ಆಮೇಲೆ ನಾನು ಕೊಟ್ಟು ಹೋಗ್ತೀನಿ. ನಾನು ರಾಜಕೀಯ ಏನು ಸನ್ಯಾಸಿನ, ನಾನು ರಾಜಕೀಯ ಮಾಡಲೇಬೇಕು, ನಾನು ರಾಜಕೀಯ ಮಾಡಲೇಬೇಕು, ನಾನು ಮಾಡ್ತೀನಿ. ಅದಕ್ಕೋಸ್ಕರ ಈ ಭಿನ್ನಾಭಿಪ್ರಾಯ ಬೇಡ. ಇದು ಬಂದು ಯಾರ್ದು ಏನು ಎತ್ತು ಜನ ಹೋಲಿಸ್ಕೊಳ್ಳಿ, ರಣರಂಗದಲ್ಲಿ ಹೋಲಿಸಿ. ನಾನೇನು ಬೇಡ ಅನ್ನಲ್ಲ. ಈ ಕ್ಷೇತ್ರ ಜನ ನನ್ನ ಕೈ ಹಿಡಿದ್ರೆ ನಾನು ನಾನು ಮುಂದುವರಿತೀನಿ. ಈ ಕ್ಷೇತ್ರದಲ್ಲಿ ನನ್ನ ಜನನ ಮುಂದುವರಿದ ಕೊಡದ ಹೋದ್ರೆ ನಮ್ಮ ಮನೆಗೆ ಹೋಗ್ತೀನಿ. ಅದರಲ್ಲಿ ಏನಿದೆ ತಪ್ಪು? ಅದು ಬಿಟ್ಟು ಇವನು ಮೋಸ ಮಾಡೋದು, ನಾನು ಯಾರಿಗೆ ಮೋಸ ಮಾಡಿದ್ದೀನಿ? ಏನು ಪಾರ್ಟಿನಲ್ಲಿ ಯಾವನು ಯಾರಿಗೂ ಇದೇ ಇಲ್ವಾ? ಮೋಸ ಮಾಡಿರೋದೆಲ್ಲ ಕತೆ ಹೇಳಬೇಕಾಗತ್ತೆ. ಈಗ ಈ ನಿಮ್ಮ ಪಾರ್ಟಿ ಅಧ್ಯಕ್ಷರು ಮಾಡ್ಕೊಂಡಿದ್ದಿರಲ್ಲ ಇಬ್ರಾಹಿಮು, ಕೈಯಿಂದ ಕಟ್ಕೊಂಡು ಸಿದ್ದರಾಮಯ್ಯನವ್ರು ಕಟ್ಕೊಂಡು ಹೋಗಿ ನಿಮ್ಮ ವಿರುದ್ಧ MLC ಆಗಲಲ್ವ ಕಾಂಗ್ರೆಸ್ನಲ್ಲಿ, ಈ ಕರ್ಕೊಂಬಂದು ಯಾಕೆ ಕಟ್ಕೊಂಡ್ರಿ? ಮತ್ತು ಎಷ್ಟು ದೇವಸ್ಥಾನಗಳು ತಂದಿದ್ದೀವಿ ಯಾವ ತರಲಿ? ಹೌದು, ಸರ್ಕಾರ ಅವ್ರದೇ, ನನ್ನೇ ಕಥಕಾಯ ಕಳಿಸಿರ ನನಗೆ, ನನ್ನ ಕ್ಷೇತ್ರಕ್ಕೆ ಬರುವಂಥ ಕೆಲಸನ ಅನುದಾನನ ತಂದು ಕೆಲಸ ಮಾಡೋಕೆ ಕಳಿಸಿರೋದು. ಇವರು ಆ ರೀತಿ ವಿಶೇಷವಾದ ಅನುದಾನ ತರೋದಿದ್ದರೆ ಮುಖ್ಯಮಂತ್ರಿಗಳಿಂದ ತರಲಿ, ನಾವೇನು ಬೇಡ ಅನ್ನೋದಿಲ್ಲ. ಆದರೆ ಇವತ್ತು ಒಳ್ಳೆಯ ಕೆಲಸವನ್ನು ಬರ್ರಿ ವೆಂಕಟಮುನಿಯರೇ, ಅವ್ರಿಗೊಂದು ವಿನರ್ ಆಗಪ್ಪ. ಈ ಸಂದರ್ಭದಲ್ಲಿ 1000 ಕೋಟಿ ಹಣ ಈ ಕ್ಷೇತ್ರಕ್ಕೆ ಹೆಂಗೆ ಹರಿದು ಬಂದಿದೆ ಅನ್ನೋದನ್ನು ಆಮೇಲೆ ಹೇಳೋಣ. ಇವತ್ತೊಂದು ಸ್ವಿಮ್ಮಿಂಗ್ ಪೂಲ್ ಕಟ್ತಾ ಇದ್ದೀವಿ, ಪಾರ್ಕ್ ಮಾಡಿದ್ರು. ಆ ಸ್ವಿಮ್ಮಿಂಗ್ ಪೂಲ್ನ ಯಾರೋ ಸುಮ್ಮನೆ ಏನೇನೋ ಅರ್ಜಿ ಬರೆದು ನಿಲ್ಲಿಸ್ಯಾರೆ. ಈ ಕ್ಷೇತ್ರಕ್ಕೆ ಬರೋವಂಥ ಅನುದಾನ ಎಲ್ಲನೂ ಅರ್ಜಿ ಬರೆದು ನಿಲ್ಲಿಸ್ತಾವ್ರೆ ಪುಣ್ಯ ತುಂಬರು. ಇವ್ರಿಗೆ ಆ ಭಗವಂತ ನೋಡ್ಕೋಬೇಕು. ಹಾಂ, ಅಲ್ಲಿ ಹೋಗೋದು ಅರ್ಜಿ ಬರೆಯೋದು, ಅದು ಕೊಡಬೇಡಿ, ಇದು ಕೊಡಬೇಡಿ, ಈಗ ಏನಾದರೂ ಇನ್ನಷ್ಟು ಕೆಲಸ ಕೊಟ್ಟರೆ ಶಿವಲಿಂಗೇಗೌಡರನ್ನ ಬಗ್ಸೋಕ್ಕಾಗಲ್ಲ, ನೀವು ಕೊಡಬೇಡಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಅಲ್ಲಿ ಹೋಗಿ. ಆದರೂ ನಾನೇನು ಹೆದರಲ್ಲ, ಏನು ತರಬೇಕೋ ಅದನ್ನು ನಮ್ಮ ಇಂಜಿನಿಯರ್ ಹೇಳ್ತಿದ್ರು. ಇತಿಹಾಸದಲ್ಲಿ 15 ದಿವಸದಲ್ಲಿ 4 ಕೋಟಿ ಮಂಜೂರು ಮಾಡಿಸ್ಕೊಂಡ್ಬಂದು ಈ ರಸ್ತೆ ಪ್ರಾರಂಭ ಮಾಡಿರೋದು ನಾನು ಭಾಳ ಸರ್ವಿಸ್ ಮಾಡಿದ್ದೀನಿ ಸರ್, ಇದು ಇತಿಹಾಸ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೆ. ಹಂಗೆ ಇವತ್ತು ಕೆಲಸನ ಮಾಡ್ತಾ ಇದ್ದೆ. ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ
ಕಂಪ್ಲೀಟ್ ನ್ಯೂಸ್ ಓದಿ.